ಸಂಖ್ಯೆಯನ್ನು ಸೂಚಿಸೋ ಪದ. ಆದರೆ ಎಷ್ಟೋ ಸಲ ಅದು ಬೇರೆ ಥರನೂ ಬಳಕೆ ಆಗುತ್ತೆ. ಒಂದಿಷ್ಟು ಅನ್ನ ಹಾಕಿ ಅಂತೀವಿ, ಅಷ್ಟೊಂದು ಕಷ್ಟ ಯಾಕೆ ತಗೊಂಡ್ರಿ ಅಂತೀವಿ, ಹೆಂಡತಿ ಗಂಡನಿಗೆ ನೀವೊಬ್ಬರು ಅಂತ ಬೈತಾಳೆ, ಒಂದು ಕೆಲಸ ಮಾಡಿ ಅಂತೀವಿ. ಆದರೆ ಇಲ್ಲೆಲ್ಲ ನಾವು ಮಾತಾಡ್ತಿರೋದು ಒಂದು ಅನ್ನೋ ಸಂಖ್ಯೆ ಬಗ್ಗೆ ಅಲ್ಲ ಅಲ್ವಾ? ಇಂಗ್ಲೀಷ್ನಲ್ಲಿ ಹಿ ಈಸ್ ಅ ಡಾಕ್ಟರ್ ಅಂತಾರೆ. ಹಿ ಈಸ್ ಡಾಕ್ಟರ್ ಅಂದರೆ ತಪ್ಪಾಗುತ್ತೆ. ಆದರೆ ಕನ್ನಡದಲ್ಲಿ ಅವನು ವೈದ್ಯ ಅಂದರೆ ಸಾಕು, ಆದರೂ ನಾವು ಅವನೊಬ್ಬ ವೈದ್ಯ ಅಂತೀವಿ. ಯಾಕಂದರೆ ನಾವು ಇಂಗ್ಲೀಷ್ನ ಪ್ರಭಾವಕ್ಕೆ ಸಿಕ್ಕಿದ್ದೀವಿ. ಒಂದು ಅನ್ನೋ ಪದದ ಬಗ್ಗೆ ನಾನು ಇವತ್ತೊಂದಷ್ಟು ಮಾತಾಡಿದ್ದೀನಿ, ಇನ್ನೊಂದಷ್ಟನ್ನು ಮತ್ತೆ ಯಾವಾಗಾದರೂ ಮಾತಾಡೋಣ. ಯಾಕಂದರೆ ತಪ್ಪಾಗೋದು ದೊಡ್ಡ ವಿಚಾರ ಅಲ್ಲ, ಸರಿ ಮಾಡ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ. ಅದಕ್ಕೆ ನಾನು ಹೇಳೋದು ಸರಿಗನ್ನಡಂ ಗೆಲ್ಗೆ.